ಋಗ್ವೇದದ ಪ್ರಕಾರ ಸುಬ್ರಹ್ಮಣ್ಯನನ್ನು ಅಗಾಧ ಶಕ್ತಿ ಅಂತ ಬಣ್ಣಿಸಿದ್ದಾರೆ. ಅದು ಅಲ್ಲದೆ ವೇದವ್ಯಾಸರು ಕೂಡ ಸುಬ್ರಹ್ಮಣ್ಯನ ಕುರಿತಾಗಿ ಸ್ಕಂದ ಪುರಾಣದಲ್ಲಿ ಬರೆದಿದ್ದಾರೆ. ಒಮ್ಮೆ ತಾರಕಾಸುರನು ತನ್ನ ತಪಸ್ಸಿನಿಂದ ಬ್ರಹ್ಮದೇವರ ಹತ್ರ ವರ ತಗೊಂಡಿರ್ತಾನೆ. ಏನಂದ್ರೆ ಅವನು ಶಿವ ಅಥವಾ ಶಿವನಂತೆ ಇರುವ ಅತ್ಯಂತ ಶಕ್ತಿಶಾಲಿಯಂತವರ ಹತ್ರ ಮಾತ್ರ ವಧಿಸಲ್ಪಡುತ್ತಾನೆ ಅಂತ. ಹಾಗಾಗಿ ಅವನು ಅವನಿಗೆ ಹೇಗೂ ತನಗೆ ಬ್ರಹ್ಮದೇವರ ವರ ಇದೆ ಎಂಬ ಕಾರಣಕ್ಕೆ ದೇವಾನ ದೇವತೆಗಳಿಗೆ ಭಯವನ್ನುಂಟು ಮಾಡ್ತಾ ಇರ್ತಾನೆ. ದೇವಾನು ದೇವತೆಗಳೆಲ್ಲ ಸೇರಿ ಶಿವನ ಹತ್ರ ಮೊರೆ ಇಡ್ತಾರೆ ತಾರಕಾಸುರನಿಂದ ಆಗ್ತಾ ಇರೋ ತೊಂದರೆನ ತಪ್ಪಿಸುವಂತ. ತಾರಕಾಸುರ ಮತ್ತು ಸೂರ್ಯಪದ್ಮನ ವಧೆಗಾಗಿ ಉದಿಸಿದವನೇ ಸುಬ್ರಹ್ಮಣ್ಯ ಅಥವಾ ಮುರುಘ ಅಥವಾ ಕಾರ್ತಿಕೇಯ. ರಾಕ್ಷಸ ಸಂಹಾರಕ್ಕಾಗಿ ಉದಿಸಿದ ಸುಬ್ರಹ್ಮಣ್ಯನಿಗೆ ಭಗವಂತ ಶಿವನು ವೇಲಾಯುಧವನ್ನು ಆಯುಧವಾಗಿ ಕೊಡುತ್ತಾನೆ. ಹೀಗೆ ಯುದ್ಧದ ಸಮಯದಲ್ಲಿ ತಮಿಳುನಾಡಿನ ತಿರುಚಂದೂರಿನಲ್ಲಿ ಯುದ್ಧ ನಡೀತಾ ಇರಬೇಕಾದ್ರೆ ತನ್ನ ಈಟಿಯಿಂದ ಒಂದು ಮಾವಿನ ಮರಕ್ಕೆ ಹೊಡಿತಾನೆ. ಅವಾಗ ಮಾವಿನ ಮರ ಎರಡು ಸೀಳಾಗಿ ಹೋಗುತ್ತೆ. ಆ ಸೀಳಾದ ಒಂದು ಭಾಗದಿಂದ ನವಿಲು ಉದಿಸಿದರೆ ಇನ್ನೊಂದು ಭಾಗದಿಂದ ಹುಂಜವಾಗುತ್ತದೆ. ಅದೇ ನವಿಲೆ ಅವನ ವಾಹನವಾಗುತ್ತದೆ. ಪಾರವಾಣಿ ಎಂಬ ನವಿಲು ಹಾಗೂ ಅದೇ ಹುಂಜವೇ ತನ್ನ ಧ್ವಜದಲ್ಲಿರುವ ಚಿತ್ರವಾಗುತ್ತದೆ, ಸುಬ್ರಹ್ಮಣ್ಯನ ಸಂಕೇತವಾಗುತ್ತದೆ. ಹೀಗೆ ಬಾಲಕ ಸುಬ್ರಹ್ಮಣ್ಯ ಒಂದು ದಿನ ಬ್ರಹ್ಮದೇವರ ಬಳಿ ಕೇಳುತ್ತಾನೆ ಓಂಕಾರದ ರಹಸ್ಯವನ್ನು ತಿಳಿಸುವಂತೆ. ಬ್ರಹ್ಮದೇವರು ವಿವರಿಸಿದರೂ ಕೂಡ ಬಾಲಕನಿಗೆ ತೃಪ್ತಿಯಾಗಲಿಲ್ಲ. ಮತ್ತೆ ಶಿವನ ಹತ್ತಿರ ಬಂದು ಕೇಳ್ತಾನೆ ಓಂಕಾರದ ಮೂಲ ರಹಸ್ಯವನ್ನು ತಿಳಿಸುವಂತೆ. ಶಿವ ತನಗೆ ಗೊತ್ತಿಲ್ಲಪ್ಪ ಅಂತ ಹೇಳ್ತಾನೆ. ನೀನೇ ಹೇಳು ಅಂತ ಶಿವ ಕೇಳ್ತಾನೆ. ನಾನು ಹೇಳ್ತೀನಿ, ಆದರೆ ನನಗೆ ನೀನು ಗುರು ಸ್ಥಾನ ಕೊಟ್ಟರೆ ಮಾತ್ರ ಹೇಳ್ತೀನಿ ಅಂತ ಹೇಳ್ತಾನೆ. ಅವಾಗ ಆಯಿತು ಅಂತ ಶಿವ ಸುಬ್ರಹ್ಮಣ್ಯನನ್ನು ಗುರು ಅಂತ ಸ್ವೀಕರಿಸಿ ತನ್ನ ಹೆಗಲ ಮೇಲೆ ಅವನನ್ನು ಕೂರಿಸ್ಕೊಂಡಾಗ ಸುಬ್ರಹ್ಮಣ್ಯ ಓಂಕಾರದ ರಹಸ್ಯವನ್ನು ಶಿವನ ಕಿವಿಯೊಳಗೆ ಹೇಳ್ತಾನೆ. ಇದನ್ನು ನೋಡಿದ ತಾಯಿ ಪಾರ್ವತಿ ಸ್ವಾಮಿನಾಥ ಅಂತ ಕರೀತಾಳೆ. ಅಂದ್ರೆ ತನ್ನ ಪತಿಗೆ ಗುರುವಾದ ಬಾಲಕ ಅಂತ ಒಂದರ್ಥದಲ್ಲಿ. ಹಾಗಾಗಿ ಈ ಓಂಕಾರಕ್ಕೂ ದಕ್ಷಿಣ ಭಾರತದ ಸುಬ್ರಹ್ಮಣ್ಯ ದೇವಾಲಯಕ್ಕೂ ಅವಿನಾಭಾವ ನಂಟಿದೆ. ಬನ್ನಿ ಇವಾಗ ದಕ್ಷಿಣ ಭಾರತದ ಸುಬ್ರಹ್ಮಣ್ಯ ಕ್ಷೇತ್ರಗಳನ್ನ ಗುರುತಿಸುವ ಪ್ರಯತ್ನ ಮಾಡೋಣ. ಮೊದಲಿಗೆ ಕುಕ್ಕೆ ಸುಬ್ರಹ್ಮಣ್ಯ ಗುಡಿ, ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನ, ತಿರುತ್ತಣಿ ಮುರುಗನ್ ದೇವಾಲಯ, ಫಜಾ ಮುದಿರ್ ಚೋಲೈ ದೇವಾಯತನ, ವೈತೀಶ್ವರನ್ ದೇಗುಲ, ಸಿಕ್ಕಲ್ ಸಿಂಗಾರವೇಲನ್ ಮಂದಿರ, ಸ್ವಾಮಿಮಲೈ ಮುರುಗನ್ ಆಲಯ, ವಯಲೂರು ಮುರುಗನ್ ಗುಡಿ, ವೆನ್ನಮಲ್ಲಯ್ಯಾರ್ ದೇವಾಯತನ, ಚಿನ್ನಿಮಲೈ ದೇವಳ, ಮುತ್ತುಕುಮಾರಸ್ವಾಮಿ ದೇಗುಲ, ಪಚ್ಚಮಲೈ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ, ಮುರುದಮಲೈ ಮಂದಿರ, ಪಳನಿ ಮುರುಗನ್ ದೇವಾಯತನ, ತಿರುಪುರಕುಂಡ್ರಂ ದೇಗುಲ, ತಿರುಚಂದೂರು ದೇವಾಲಯ ಹಾಗೂ ಕೇರಳದ ಹರಿಪಾದ ದೇವಸ್ಥಾನ. ಇವಿಷ್ಟು ದಕ್ಷಿಣ ಭಾರತದ ಪ್ರಮುಖ ಸುಬ್ರಹ್ಮಣ್ಯ ಕ್ಷೇತ್ರಗಳು. ಇವುಗಳನ್ನೆಲ್ಲ ಭಾರತ ಭೂಪಟದಲ್ಲಿ ಗುರುತಿಸಿ ಗೆರೆ ಎಳೆದರೆ ತಮಿಳು ಭಾಷೆಯ ಓಂಕಾರ ಮೂಡುತ್ತದೆ. ಅದೇ ಓಂಕಾರ ಸುಬ್ರಹ್ಮಣ್ಯನ ವೇಲಾಯುಧದ ಮೇಲೂ ಬರೆಯಲಾಗಿದೆ. ಗೂಗಲ್ ಅರ್ಥ್ನ ಸಹಾಯದೊಂದಿಗೆ ಈ ಓಂಕಾರವನ್ನ ನೋಡುವ ಅವಕಾಶ ನಮ್ಮ ನಿಮ್ಮೆಲ್ಲರದಾಗಿದೆ. ಗೂಗಲ್ ಅರ್ಥ್ಗೆ ನಮಿಸುತ್ತಾ ಧನ್ಯವಾದ ಶೃಂಗಪ್ರಿಯಾ.